ನಾನು ಮೊದಲೇ ಹೇಳಿದ್ದೆ, ಈ ವಕೀಲರು ಇಲ್ಲದೆ ಇರುವಂತಹ ಘಟನೆ ನನ್ನ ಗಮನಕ್ಕೆ ಬರುವ ಮೊದಲು ಈ ಒಂದು ದಾಳಿ ಮಾಡಿದ ತಂಡದ ನಾಯಕರನ್ನ ಬದಲಾಯಿಸಿದಾಗ ಹೇಳಿದೆ, ಆ ಅಧಿಕಾರ ಲೋಕಾಯುಕ್ತ ಪೊಲೀಸರಿಗೆ ಇದೆ, ಬದಲಾವಣೆ ಮಾಡುವ ಅಧಿಕಾರ ಇದೆ. ಆದರೆ ಈ ನಡೆದ ಘಟನೆಯ ಸುತ್ತಮುತ್ತದ ವಿಚಾರವನ್ನು ತಿಳ್ಕೊಂಡಾಗ ಸಾರ್ವಜನಿಕರಲ್ಲಿ ಒಂದು ಸಂಶಯ ಬರಬಹುದಂತ ಅಂದೇ ಹೇಳಿದ್ದೆ ಒಂದು ದಿವಸ ಮೊದಲೇ. ಮರು ದಿವಸ ಈ ಘಟನೆ ನಡೆಯಿತು. ಅರ್ಜಿ ಜಾಮೀನಿನ ಅರ್ಜಿಯನ್ನು ವಿರೋಧಿಸಕ್ಕೆ ಲೋಕಾಯುಕ್ತ ಪೊಲೀಸರ ಪರವಾಗಿ ಒಬ್ಬರು ವಕೀಲರು ಇರಲಿಲ್ಲ ಅನ್ನೋ ಹಿನ್ನೆಲೆ. ಇದು ಹೇಗಾಗಕ್ಕೆ ಸಾಧ್ಯವಿದೆ ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ಸಾರ್ವಜನಿಕರಿಗೆ ಯಾರು ಜವಾಬು ಕೊಡುವವರು? ಯಾಕೆ ಈ ರೀತಿ ಆಯಿತು? ಯಾಕೆ ವಕೀಲರಿಗೆ ಬರಲಿಕ್ಕಾಗಲಿಲ್ಲ? ಯಾಕೆ ವಕೀಲರು ಇಲ್ಲದೇ ಇದ್ದರೂ ಅಲ್ಲಿದ್ದಂಥ ಪೊಲೀಸರು ನ್ಯಾಯಾಧೀಶರನ್ನ ನನಗೆ ಸ್ವಲ್ಪ ಸಮಯ ಕೊಡಿ, ನಮ್ಮ ವಕೀಲರನ್ನು ಕರ್ಕೊಂಡು ಬರ್ತೇನೆ. ಆದರೆ ಇದನ್ನೆಲ್ಲ ಕಂಡಾಗ ನನಗೆ ಅನ್ನಿಸ್ತಾ ಇದೆ, ಈ ಲೋಕಾಯುಕ್ತದ ಪೊಲೀಸ್ನ ವಿಚಾರಣೆ ಹಿಂದೆ ಇದ್ದಂತೆ ಆಗಬಹುದು ಅಂತ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.